ಇವತ್ತು ನಾನು ಬಹಳ ರೋಮಾಂಚನ ಅನುಭವಿಸಿದ ಆ ಜೇನು ಕುರುಬರ ತಂಡಕ್ಕೆ ಅವರ ತಂಡದ ನಂಬರ್ ಕೊಟ್ಟರೆ ಆ ತಂಡಕ್ಕೆ ಈ ವೇದಿಕೆಯಿಂದ ಫೋನ್ಪೇ ಅಥವಾ ಗೂಗಲ್ ಪೇನಲ್ಲಿ ಒಂದು 25,000 ರೂಪಾಯಿನ ಕಳಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಇವತ್ತೊಂದು ಸರಿಯಾದ ಚಿತ್ರಣ ಸಿಕ್ಕಿದೆ. ಆ ಜೇನು ಕುರುಬರ ತಂಡವನ್ನು ನಾನು 4 ಕಲಾ ಪ್ರದರ್ಶನ ಈಗ ತಾನೇ ನೋಡಿದೆ. ಮೊದಲನೆಯದು, ಎರಡನೇದು, ಮೂರನೇದು, ಮೂರು ನೋಡಿದ್ದೆ. ಆದರೆ ಇವತ್ತು ಭಾಳ ವಿಶಿಷ್ಟವಾಗಿ ಆ ಜೇನು ಕುರುಬರ ತಂಡ ವೇದಿಕೆ ಮೇಲೆ ಬಂದಾಗ ನನಗೆ ಕಣ್ಣಂಚಲ್ಲಿ ನೀರು ಬಂತು. ನಿಜವಾಗಿಯೂ ಅವರು ಎಷ್ಟು ಉತ್ಸಾಹ, ಎಷ್ಟು ಅದಮ್ಯವಾದ ಚೈತನ್ಯ ಮತ್ತು ಒಂದು ಲಯಬದ್ಧತೆಯೊಂದಿಗೆ ಸಭೆಗೆ ಬಂದು ಸಭಾ ಗೌರವವನ್ನು ಪಡೆದು ವೇದಿಕೆ ಮೇಲೆ ಹತ್ತಿ ಅವರು ಹಾಡಿದ 4 ರಾಗಗಳು ಭಾಳ ಅದ್ಭುತವಾಗಿದೆ, ತುಂಬ ಪ್ರಿಯವಾಗಿದೆ, ಕೇಳೋಕ್ಕೆ ಚೆನ್ನಾಗಿದೆ. ಇವತ್ತು ನಾನು ಬಹಳ ರೋಮಾಂಚನ ಅನುಭವಿಸಿದ ಆ ಜೇನು ಕುರುಬರ ತಂಡಕ್ಕೆ ಅವರ ತಂಡದ ನಂಬರ್ ಕೊಟ್ಟರೆ ಆ ತಂಡಕ್ಕೆ ಈ ವೇದಿಕೆಯಿಂದ ಫೋನ್ಪೇ ಅಥವಾ ಗೂಗಲ್ ಪೇನಲ್ಲಿ ಒಂದು 25,000 ರೂಪಾಯಿನ ಕಳಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಅದು ಅದು ಚಿಕ್ಕ ಕಾಣಿಕೆ. ಅದಕ್ಕಿಂತಲೂ ಮುಖ್ಯವಾಗಿ ಅವರನ್ನು ಮುಖ್ಯವಾಹಿನಿಗೆ ತರುವಕ್ಕೆ ಏನು ಮಾಡಬೇಕು ನಾನು ಅಂತ ನನಗೆ ತಿಳಿಸಿ. ನಾವು ಈಗಾಗಲೇ ಝೀ ವಾಹಿನಿಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಅಲ್ಲಿ ಪ್ರತಿ ಸಾರಿ ಈ ಫೋಕ್ ರೌಂಡ್ ಅನ್ನುವ ಒಂದು ರೌಂಡನ್ನು ಮಾಡ್ತಾರೆ. ಆಗ ಪ್ರತಿ ಬಾರಿ ನನ್ನ ಬಂದು ಕೇಳ್ತಾರೆ ಅವರು, ಸರ್ ವಿಶೇಷವಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯವಿದ್ದರೆ ನನಗೆ ತಿಳಿಸಿ ಸರ್ ಅಂತ. ನನಗೆ ಯಾವಾಗಲೂ ಗೊಂದಲದಲ್ಲೇ ಇದ್ದಿದೆ. ಇವತ್ತೊಂದು ಸರಿಯಾದ ಚಿತ್ರಣ ಸಿಕ್ಕಿದೆ. ಆ ಜೇನು ಕುರುಬರ ತಂಡವನ್ನು ಇನ್ನು ಸ್ವಲ್ಪ ಅಭ್ಯಾಸದೊಂದಿಗೆ ಅದಕ್ಕೊಂದು ಅಲಂಕಾರಿಕ ರೂಪವನ್ನು ಕೊಟ್ಟು ಝೀ ವಾಹಿನಿಯಲ್ಲಿ ಅದನ್ನು ಪ್ರದರ್ಶನ ಪಡಿಸೋಣ. ನಮ್ಮ ಸಿನಿಮಾ ಹಾಡುಗಳು, ಶಾಸ್ತ್ರೀಯ ಸಂಗೀತದ ಹಾಡುಗಳು, ಸುಗಮ ಸಂಗೀತದ ಹಾಡುಗಳು ಇವೆಲ್ಲ ವಿಶ್ವವಿಖ್ಯಾತವಾಗಿವೆ. ಆ ಕಲಾ ಪ್ರಕಾರಕ್ಕೆ ಎಲ್ಲ ಕಡೆ ಫ್ಯಾನ್ಸ್ ಇದ್ದಾರೆ. ಶಿಸ್ತುಬದ್ಧ ಎಲ್ಲ ಸಂಗೀತ ಕಲಾ ಪ್ರಕಾರಗಳಿಗೆ ಫ್ಯಾನ್ಸ್ ಇದ್ದಾರೆ. ಆ ಫ್ಯಾನ್ಸ್ ಎಲ್ಲ ಚಿಕ್ಕ ಚಿಕ್ಕ ಫ್ಯಾನ್ಗಳು ನಾವು ನೋಡಿದ್ದೀವಲ್ಲ, ಆ ಫ್ಯಾನ್ಗಳು ಜನಪದಕ್ಕೆ ನೋಡಿ ಎಷ್ಟು ದೊಡ್ಡ ಫ್ಯಾನ್ ಇದೆ ಇಲ್ಲಿ.